all the 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 lead empowering minds every single day They're the best finest the number one ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ನೇಹಿತರೆ ನೀವು ಆಲ್ರೆಡಿ ತಮ್ಮ ನೋಡದಂತೆ ಇವತ್ತಿನ ದಿವಸ ನಾವು ಡೇಗೆ ಹೇಗೆ ನಮ್ಮನ್ನು ನಾವು ಪ್ರಿಪೇರ್ ಆಗಬೇಕು ಅಥವಾ ಹೇಗೆ ನಾವು ನಮ್ಮ ಬ್ರೇನನ್ನು ನಾವು ಪ್ರಿಪೇರ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟಿನ ಮೇಲೆ ಇವತ್ತಿನ ವಿಡಿಯೋ ಇರ್ತಕ್ಕಂಥದ್ದು ಆಮೇಲೆ ಒಂದು ವಿಷಯ ಸ್ನೇಹಿತರೆ ದಯವಿಟ್ಟು ನಿಮ್ಮಲ್ಲಿ ಒಂದು ಕಳಕಳೆಯ ವಿನಂತಿ ಏನು ಅಂತ ಹೇಳಿದ್ರೆ ಒಂದು ವೇಳೆ ನೀವೇನಾದರೂ ವೀಡಿಯೋನ ಸ್ಕಿಪ್ ಮಾಡ್ತಾ ನೋಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗೋದಿಲ್ಲ ರೈಟ್ ಸೊ ಅದರಿಂದ ಏನಾಗತ್ತೆ ಅಂತ ಹೇಳಿದ್ರೆ ಅರ್ಧಂಬರ್ಧ ನಾಲೆಡ್ಜ್ ಸಿಗುತ್ತೆ ಹಾಗಾಗಿ ಸ್ಕಿಪ್ ಮಾಡೋದಿದ್ದರೆ ದಯವಿಟ್ಟು ಟೈಮ್ ಇದ್ದಾಗ ಬಂದು ವಿಡಿಯೋವನ್ನು ನೋಡಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಅರ್ಧ ನಾಲೆಡ್ಜ್ ತೊಗೊಂಡು ಹೋದ್ವಿ ಅಂತ ಹೇಳಿದ್ರೆ ಯಾವುದೇ ವಿಷಯ ಆಗಲಿ ಸರಿಯಲ್ಲ ಅಲ್ವಾ ಸೊ ಹಾಗಾಗಿ ವಿಡಿಯೋ ನೋಡಬೇಕು ಅಂತಿದ್ರೆ ದಯವಿಟ್ಟು ಟೈಮ್ನ ಇಟ್ಕೊಂಡು ಹೇಳಿ ಒಂದು ಪ್ರಾಪರ್ ಟೈಮ್ನ ಇಟ್ಕೊಂಡು ಫುಲ್ ವೀಡಿಯೋನ ನೋಡಿ ವಿಡಿಯೋ ನೋಡಿದ್ದಕ್ಕೂ ನಿಮಗೆ ಒಂಚೂರು ಇನ್ಫಾರ್ಮೇಷನ್ ಸಿಗುತ್ತೆ ಸ್ನೇಹಿತರೆ ರೈಟ್ ಸೊ ಸ್ನೇಹಿತರೆ ಇವಾಗ ಮತ್ತು ವಾಪಸ್ ಬರೋಣ ಟಾಪಿಕಿಗೆ ಸ್ನೇಹಿತರೆ ಡೇ ಟ್ರೇಡಿಂಗ್ ಅಂತ ಹೇಳಿದ್ರೆ ಬೆಳಗ್ಗೆ ಒಂಬತ್ತು ಕಾಲರಿಂದ ಮಧ್ಯಾಹ್ನ ಮೂರು ಕಾಲರ ಒಳಗಡೆ ಮುಗಿಸುವಂತಹ ಒಂದು ಟ್ರೇಡಿಂಗು ಎಲ್ಲಿ ಈಕ್ವಿಟಿಯಲ್ಲಿ ಸೊ ಓವರಾಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಇಂಟ್ರಾಡೇ ಟ್ರೇಡಿಂಗ್ ಅಂದರೆ ಏನು ಇವತ್ತು ನಾವೇನಾದರೂ ಟ್ರೇಡನ್ನು ತೊಗೊಂಡ್ರೆ ಮಾರ್ಕೆಟ್ ಕ್ಲೋಸ್ ಆಗೋದ್ರೊಳಗಡೆ ಅದನ್ನು ಮುಗಿಸ್ತಕ್ಕಂತಹದ್ದು ಇದನ್ನು ಏನಂತ ಕರಿತೀವಿ ನಾವು ಇಂಟ್ರಾ ಡೇ ಟ್ರೇಡಿಂಗ್ ಅಂತ ಕರಿತೀವಿ ಸೊ ಸ್ನೇಹಿತರೆ ಸುಮಾರು ಜನ ಮಾರ್ಕೆಟಿಗೆ ಬರಬೇಕು ಅಂತ ಹೇಳಿದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವೊಂದು ಫ್ಲಾಸ್ಗಳಿದೆ ಅದನ್ನು ನಾವು ಕರೆಕ್ಟ್ ಮಾಡ್ಕೋಬೇಕು ಸೊ ಹೇಗೆ ನಮ್ಮ ಬ್ರೇನ್ನ ನಾವು ಟ್ಯೂನ್ ಅಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವಾಗ ನಾವು ನೋಡೋಣ ರೈಟ್ ಸರ್ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ನೀವು ಟ್ರೇಡನ್ನು ಮಾಡೋದಕ್ಕಿಂತ ಮುಂಚೆ ನೀವು ರಿಯಲ್ ಟ್ರೇಡನ್ನು ಮಾಡುವುದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ನಿಮ್ಮ ಬ್ರೈನಲ್ಲಿ ಟ್ರೇಡನ್ನು ಮಾಡಿರಬೇಕು ವಡ್ ಯು ಮೀನ್ ಬೈ ದಾಟ್ ಏನಾದರೂ ಅರ್ಥ ಸರ್ ಸ್ವಲ್ಪ ಬಿಡಿಸಿ ಹೇಳಿ ಹೇಳ್ತಾ ಇದ್ದೀನಿ ನಾವು ಮಾರ್ಕೆಟಿನಲ್ಲಿ ರಿಯಲ್ ಅಕೌಂಟಲ್ಲಿ ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಮೈಂಡಲ್ಲಿ ನಾವು ಟ್ರೇಡ್ ಮಾಡಿರಬೇಕು ಅಂದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಇವತ್ತು ನಾನು ಎಷ್ಟು ಟ್ರೇಡನ್ನು ತಗೊಳ್ತೀನಿ ಯಾವ ಸ್ಟ್ರಾಟರ್ಜಿ ನಂದು ನೋಡಿ ಮಾರ್ಕೆಟಲ್ಲಿ ನೀವು ಸ್ಕ್ಯಾಲ್ಪಿಂಗ್ ಟ್ರೇಡ್ ತೊಗೊಳ್ಳಿ ಅಥವಾ ಸ್ವಿಂಗ್ ಟ್ರೇಡ್ ತೊಗೊಳ್ಳಿ ಅಥವಾ ಪ್ಯಾಟರ್ನ್ ಬೇಸ್ ಟ್ರೇಡ್ ತೊಗೊಳ್ಳಿ ಸುಮಾರು ಮೆಥಡ್ಸ್ಗಳಿದೆ ಸುಮಾರು ಸ್ಟ್ರಾಟರ್ಜಿಸ್ಗಳಿದೆ ಸುಮಾರು ಟ್ರಿಕ್ಸ್ಗಳಿದೆ ಸುಮಾರು ಏನಂತ ಹೇಳ್ತೀವಿ ನಾವು ಅಸ್ತ್ರಗಳಿದೆ ರೈಟ್ ಸುಮಾರು ಇಂಡಿಕೇಟರ್ಸ್ಗಳಿದೆ ಆದರೆ ನನಗೆ ಬೆಸ್ಟ್ ಯಾವುದು ಸೂಟ್ ಆಗತ್ತೆ ಅದು ನಮಗೆ ಗೊತ್ತಿರಬೇಕು ಇದು ಮೊದಲನೆಯ ವಿಷಯ ಎರಡನೇದೇನು ಅಂತ ಹೇಳಿದ್ರೆ ನಾನು ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ನನ್ನ ರಣನೀತಿ ಮೊದಲೇ ನಿರ್ಧಾರಿತವಾಗಿರಬೇಕು ಈಗ ನೋಡಿ ಯುದ್ಧಕ್ಕೆ ಕಳಿಸ್ಬೇಕಾದ್ರೆ ಅಥವಾ ನಾವು ಯಾವುದೇ ಒಂದು ಎಕ್ಸಾಮನ್ನೇ ಬರಿತೀವಿ ಅಂತ ಇಟ್ಕೊಳ್ಳೋಣ ನಾವು ಮೊದಲೇ ಏನು ಮಾಡ್ತೀವಿ ಏನು ಮಾಡ್ತೀವಿ ನಾವು ಮೊದಲು ಬರೋ ಅಂಥ ಆನ್ಸರ್ನೆಲ್ಲ ಬರ್ಕೊಂಡ್ಬಿಡ್ತೀವಿ ಆಮೇಲೆ ಯೋಚನೆ ಮಾಡುವಂಥ ಆನ್ಸರ್ಸ್ನೆಲ್ಲ ಲಾಸ್ಟಿಗೆ ಇಟ್ಕೊಳ್ತೀವಿ ರೈಟ್ ಆಮೇಲೆ ಫಿಲ್ ದ ಬ್ಲ್ಯಾಂಕ್ಸು ಅಥವಾ ಟಿಕ್ ಮಾಡ್ತಕ್ಕಂಥದ್ದು ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ಮೊದಲು ಮುಗಿಸ್ಕೊಂಡ್ಬಿಡ್ತೀವಿ ಲಾಂಗ್ ಆನ್ಸರ್ಸ್ಗಳನ್ನು ಲೇಟಾಗಿ ಬರೀತಕ್ಕಂಥದ್ದು ಎಸ್ ನೋ ಮೇ ಬಿ ಸೊ ಅಲ್ಲಾದ್ರೂ ನಾವು ಮೊದಲೇ ಪ್ರಿಪೇರ್ ಆಗಿರ್ತೀವಿ ನಾವು ಎಕ್ಸಾಮನ್ನು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ಅಂತ ಅದೇ ರೀತಿಯಾಗಿ ನೀವು ರಿಯಲ್ ಟ್ರೇಡಿಂಗ್ ತಗೊಳೋದಕ್ಕಿಂತ ಮುಂಚೆನೂ ನೀವು ಡಿಸೈಡ್ ಮಾಡಿರಬೇಕು ಯಾವ ರೀತಿಯಾದಂತಹ ಟ್ರೇಡಿಂಗನ್ನು ಮಾಡ್ತೀರಾ ನೀವು ಇವತ್ತು ಅಂತ ಯಾವ ಸ್ಟ್ರ್ಯಾಟರ್ಜಿಯನ್ನು ಯೂಸ್ ಮಾಡ್ತಾ ಇದ್ದೀರಾ ಸೊ ಈ ಒಂದು ಟ್ರೇಡಲ್ಲಿ ನಾನು ಎಂಟರ್ ಆದರೆ ನನ್ನ ರಿಸ್ಕ್ ಏನಿದೆ ನನ್ನ ರಿವಾರ್ಡ್ ಏನಿದೆ ನಾನು ಟ್ರೇಡಿಗೆ ಎಂಟರ್ ಆದಮೇಲೆ ಏ ನನ್ನ ರಿಸ್ಕ್ ನನಗೆ ಜಾಸ್ತಿ ಬಂದ್ಬಿಡ್ತು ಅಥವಾ ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಲಾಸಸ್ ಕೊಡಬೇಕಾಗಿ ಬಂತು ಅಂತ ಹೇಳಿದ್ರೆ ದಟ್ಸ್ ಆರ್ ಫಾಲ್ಟ್ ಆರ್ ಫಾಲ್ಟ್ ಅಂದರೆ ಯಾರು ಟ್ರೇಡರಿನ ಫಾಲ್ಟು ಆ ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡಿರ್ತಕ್ಕಂಥ ಟ್ರೇಡರಿನ ಫಾಲ್ಟು ಯಾಕೆ ಅಂತ ಹೇಳಿದ್ರೆ ರಿಸ್ಕ್ ಟು ರಿವಾರ್ಡ್ ಅಂತಕ್ಕಂಥದ್ದು ಪೂರ್ವ ನಿರ್ಧಾರಿತವಾಗಿರಬೇಕು ನಾನು ಈ ಟ್ರೇಡಲ್ಲಿ ಕಳ್ಕೊಂಡ್ರೆ ಎಷ್ಟು ಕಳ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿಬಿಟ್ಟು ಮೊದಲೇ ನೀವು ಡಿಸೈಡ್ ಮಾಡಿರಬೇಕು ನಾನು ಟ್ರೇ ಅದು ಹೆಂಗೆ ಸರ್ ನನಗೆ ಹಿಂಗೆ ಕಳ್ಕೊಂಡು ಟ್ರೇಡಲ್ಲಿ ಎಂಟ್ರ್ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರೆ ಸರ್ ಯು ಹ್ಯಾವ್ ಟು ಡಿಸೈಡ್ ಇಟ್ ನಾನು ಈ ಟ್ರೇಡು ಮೈನಸ್ ಬಂತು ಅಂತ ಹೇಳಿ ನೋಡಿ ಮೈನಸ್ ಆಗಲಿ ಅಂತ ಯಾರೂ ಬಯಸೋದಿಲ್ಲ ಯಾರಿಗೂ ಮೈನಸ್ ಅಂತಕ್ಕಂಥದ್ದು ಬೇಕಾಗಿರೋದಿಲ್ಲ ಟು ಬಿ ಆನೆಸ್ಟ್ ಆದರೂ ನಾವೇನು ಮಾಡ್ತೀವಿ ಮೈನಸಲ್ಲೇ ಎಕ್ಸಿಟ್ ಆಗ್ತೀವಿ ಸ್ವಲ್ಪ ಮೈನಸ್ ತಗೊಳ್ಳೋಕೆ ನಾವು ರೆಡಿ ಇರೋಲ್ಲ ಜಾಸ್ತಿ ಮೈನಸ್ಸಿಗೆ ಎಕ್ಸಿಟ್ ಆಗ್ತೀವಿ ಹೌದೋ ಅಲ್ವೋ ಸೊ ಸ್ನೇಹಿತರೆ ಅದಕ್ಕೆ ಹೇಳ್ತಾ ಇರೋದು ನಾನಿವತ್ತು ಮಾರ್ಕೆಟಿಗೆ ಎಷ್ಟು ಕೊಡಬೇಕು ಅಂತ ಇದ್ದೀನಿ ಅದನ್ನು ನಾನು ಮೊದಲೇ ಪೂರ್ವ ನಿರ್ಧಾರಿತ ಮಾಡಿಕೊಂಡಿರಬೇಕು ಆಮೇಲೆ ಎಷ್ಟು ಮಿನಿಮಮ್ ಬರಬೇಕು ಅದನ್ನು ನಾವು ಏನು ಮಾಡ್ಕೊಂಡಿರಬೇಕು ಪ್ಲ್ಯಾನ್ ಮಾಡ್ಕೊಂಡಿರಬೇಕು ನಾನು ಐದುನೂರು ರೂಪಾಯಿ ಕಳ್ಕೊಳ್ಳೋಕೆ ರೆಡಿ ಇದ್ದರೆ ಸಾವಿರ ರೂಪಾಯಿ ನಾನು ದುಡಿಯೋಕೆ ರೆಡಿ ಇದ್ದೀನಿ ಅಥವಾ ನಾನು ಐದುನೂರು ರೂಪಾಯಿ ಕಳ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ರೆ ನಾನು ಐದುನೂರು ರೂಪಾಯಿ ದುಡಿಯೋದಕ್ಕೆ ರೆಡಿ ಇದ್ದೀನಿ ಅಥವಾ ನಾನು ಐದುನೂರು ರೂಪಾಯಿ ಕಳ್ಕೊಳ್ಳೋದಕ್ಕೆ ಇದ್ದೀನಿ ಅಂದರೆ ಇನ್ನೂರ ಐವತ್ತು ರೂಪಾಯಿನೋ ಇನ್ನೂರು ರೂಪಾಯಿನ ದುಡಿಯೋಕ್ಕೆ ರೆಡಿ ಇದ್ದೀನಿ ಇದು ಎಲ್ಲವೂ ಪೂರ್ವ ನಿರ್ಧಾರಿತವಾಗಿರಬೇಕು ನೀವೇನು ಮಾಡಬೇಕೋ ಅಲ್ಲಿ ಹೋಗಿ ಅದಕ್ಕೆ ತಕ್ಕನಂತೆ ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡಬೇಕಷ್ಟೇ ಇದಕ್ಕೆ ಹೇಳೋದು ಟ್ರೇಡ್ ಬಿಫೋರ್ ಯು ಟ್ರೇಡ್ ಇನ್ ರಿಯಲ್ ಅಂತ ಟ್ರೇಡ್ ಇನ್ ಮೈಂಡ್ ಬಿಫೋರ್ ಯು ಟ್ರೇಡ್ ಇನ್ ರಿಯಲ್ ಅಕೌಂಟ್ ಇದೇ ಸ್ನೇಹಿತರೆ ಈ ಮಾತಿನ ಒಂದು ಅರ್ಥ ಹೋಪ್ಫುಲಿ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂತೀನಿ ನೋಡಿ ಮಾರ್ಕೆಟಲ್ಲಿ ಮಾರ್ಕೆಟ್ ಅನ್ನೋದು ಏನಿದೆಯಲ್ಲ ಸ್ನೇಹಿತರೆ ಅದು ತುಂಬ ಈಸಿ ಇದೆ ಅರ್ಥ ಮಾಡಿಕೊಂಡ್ರೆ ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಇದೆ ಸರಿನಾ ಇನ್ನು ನನ್ನ ರೂಲಿನ ಪ್ರಕಾರ ಯಾವಾಗ ನಾನು ಸ್ಟಾಪ್ ಲಾಸನ್ನು ತಗೊಳ್ಬೇಕು ಅದು ಮೊದಲೇ ಗೊತ್ತಿರಬೇಕು ಆಮೇಲೆ ನಾನಿವತ್ತು ಎರಡು ಟ್ರೇಡ್ ತೊಗೊತೀನೋ ಮೂರು ಟ್ರೇಡ್ ತೊಗೊತೀನೋ ಅದನ್ನೂ ಸಹ ನಾನು ಪೂರ್ವ ನಿರ್ಧಾರಿತ ಮಾಡಿರಬೇಕು ನೋಡಿ ಮಾರ್ಕೆಟು ಒಂದೇ ಸೈಡಲ್ಲಿ ಹೋಗುತ್ತೆ ಅನ್ನೋದಕ್ಕೆ ಸಾಧ್ಯ ಇಲ್ಲ ಮಾರ್ಕೆಟು ಮೊಮೆಂಟಮ್ ಇರುತ್ತೆ ಪ್ರತಿ ದಿವಸ ಅನ್ನೋದಕ್ಕೆ ಮೊಮೆಂಟಮ್ ಇರುತ್ತೆ ಆದರೆ ನಿಮಗೆ ಲಾಂಗ್ ಟ್ರೇಡ್ಸ್ಗಳನ್ನು ಕೊಡುತ್ತೆ ಅಂತಕ್ಕಂತಹದ್ದು ಅದು ನಂಬಲು ಅಸಾಧ್ಯವಾದ ಮಾತು ಕಾರಣ ಏನು ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಒಂದು ದಿವಸ ಉದ್ದನ ಕ್ಯಾಂಡಲ್ ಇರುತ್ತೆ ಒಂದು ದಿವಸ ಗಿಡ್ಡನ್ ಕ್ಯಾಂಡಲ್ ಇರುತ್ತೆ ಒಂದು ದಿವಸ ಡೂ ಜಿ ಕ್ಯಾಂಡಲ್ ಇರುತ್ತೆ ಒಂದು ದಿವಸ ಹರಾಮಿ ಕ್ಯಾಂಡಲ್ ಇರುತ್ತೆ ಸೊ ಎಲ್ಲ ರೀತಿಯಾದಂತಹ ಕ್ಯಾಂಡಲ್ಸು ಬರುತ್ತೆ ಸೊ ನಿಮಗೆ ಪ್ರತಿ ದಿವಸನೂ ನಿಫ್ಟಿ ಮುನ್ನೂರು ಪಾಯಿಂಟು ಮುನ್ನೂರೈವತ್ತು ಪಾಯಿಂಟು ನಾನ್ನೂರು ಪಾಯಿಂಟ್ ಮೂಮೆಂಟ್ ಕೊಡೋಲ್ಲ ಪ್ರತಿ ದಿವಸನೂ ಬ್ಯಾಂಕ್ ನಿಫ್ಟಿ ಸಾವಿರ ಸಾವಿರದ ಇನ್ನೂರು ಪಾಯಿಂಟು ಒಂಬೈನೂರು ಪಾಯಿಂಟ್ ಕೊಡೋಲ್ಲ ನಿಮಗೆ ಕೆಲವೊಂದು ಟೈಮಲ್ಲೇ ನೂರು ಪಾಯಿಂಟು ನೂರ ಇಪ್ಪತ್ತು ಪಾಯಿಂಟು ಕೊಡ್ತಾಯಿರ್ತ ಮಾರ್ಕೆಟಲ್ಲಿ ಅಲ್ವಾ ದಟ್ಸ್ ವೆನ್ ವಿ ಗೆಟ್ ಅ ಡೋಜಿ ಅದೇ ಟೈಮಲ್ಲಿ ತಾನೇ ನಮಗೆ ಡೋಜಿ ಸಿಗೋದು ಸೊ ಸ್ನೇಹಿತರೆ ಹೀಗಿರಬೇಕಾದ್ರೆ ನಮಗೆ ನೋಡಿ ಮೊದಲು ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಏನು ಅಂತ ಹೇಳಿದ್ರೆ ಮಾರ್ಕೆಟ್ ಈಸ್ ಆಲ್ವೇಸ್ ರೈಟ್ ಇದು ಮೊದಲನೇದು ಎರಡನೇದು ನಾನು ತಗೊಳ್ತಕ್ಕಂಥ ಟ್ರೇಡು ಪಾಸಿಟಿವಲ್ಲೇ ಹೋಗುತ್ತೆ ನನಗೆ ಕ್ಯಾಪಿಟಲ್ ಬಂದೇ ಬರುತ್ತೆ ತೊಗೊಂಡಂಥ ಟ್ರೇಡು ಲಾಸ್ ಆದರೂ ಆಗಬಹುದು ಏನಾಗ್ಬೋದು ತೊಗೊಂಡಂಥ ಟ್ರೇಡು ಲಾಸ್ ಆದರೂ ಆಗಬಹುದು ಲಾಸ್ ಆದಾಗ ನಾನು ಎಷ್ಟು ಕೊಡಬೇಕು ಅದು ನನಗೆ ಗೊತ್ತಿರಬೇಕು ಆಮೇಲೆ ಇವತ್ತು ಮಾರ್ಕೆಟ್ ಟ್ರೆಂಡಿಂಗಲ್ಲಿರುತ್ತೋ ಫ್ಲ್ಯಾಟ್ ಇರುತ್ತೋ ಗೊತ್ತಾಗುವುದಿಲ್ಲ ಮಾರ್ಕೆಟು ಇವತ್ತು ಟ್ರೆಂಡಿಂಗಲ್ಲಿರುತ್ತೋ ಫ್ಲ್ಯಾಟ್ ಆಗಿರುತ್ತೋ ಅಂತ ನಮಗೆ ಯಾರಿಗೂ ಗೊತ್ತಿರುವುದಿಲ್ಲ ನೋಡಿ ನಾವು ಮಾರ್ಕೆಟನ್ನು ಪ್ರೊಬ್ಯಾಬಿಲಿಟಿಯನ್ನು ನೋಡಬಹುದೇ ವಿನಃ ಮಾರ್ಕೆಟ್ ಇದೇ ರೀತಿ ಆಗುತ್ತೆ ಅಂತ ಹೇಳೋದಕ್ಕೆ ಅಸಾಧ್ಯ ಎಸ್ ನೋ ಮೇ ಬಿ ನೋಡಿ ನಾವು ಟೈಮ್ ಟ್ರಾವೆಲರ್ಸಾ ಅಲ್ಲ ತಾನೇ ಮೇಲೆ ಇವತ್ತು ಏನಾಗುತ್ತೆ ಅಂತ ನಮಗೆ ಮೊದಲೇ ಹೆಂಗ್ರಿ ಗೊತ್ತಿರುತ್ತೆ ಇವತ್ತು ಮಧ್ಯಾಹ್ನ ಮೂರುವರೆವರೆಗೂ ಏನಾಗುತ್ತೆ ಮಾರ್ಕೆಟಲ್ಲಿ ಅಂತ ನನಗೆ ಬೆಳಗ್ಗೆ ಹೆಂಗೆ ಗೊತ್ತಿರುತ್ತೆ ಆಗಬಹುದು ಅಂತ ಹೇಳ್ಬೋದೇ ವಿನಾ ಆಗುತ್ತೆ ಅಂತ ನನಗೆ ಹೇಳೋಕ್ಕಾಗತ್ತಾ ಆ್ಯಂಡ್ ಏನು ಏನು ಹೂನ ದಯವಿಟ್ಟು ಚಾಟ್ ಸೆಕ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರ ನನ್ನ ಪ್ರಕಾರ ಎಂತರು ಇದು ಆಗೋಲ್ಲ ಯಾಕೆ ಅಂತೇಳಿದ್ರೆ ನನಗೆ ನಾನು ಟೈಮ್ ಟ್ರಾವ್ಲರ್ ಅಲ್ಲ ಓಕೆ ಎರಡನೆಯ ವಿಷಯ ಏನು ನನಗೇನ ನಾನೇನಾದರೂ ದೇವರ ಅಲ್ಲ ನಾವೆಲ್ಲರೂ ದೇವ್ರ ಮಕ್ಕಳು ನಿಜ ಆದರೆ ನಾವು ದೇವರಲ್ಲ ಹೌದಾ ಮತ್ತು ಮೂರನೇದ್ದೇನು ನಮಗೇನಾದರೂ ಸೂಪರ್ ನ್ಯಾಚುರಲ್ ಪವರ್ಸ್ ಇದೆಯಾ ನಾಳೆ ಏನಾಗುತ್ತೆ ಅದನ್ನು ಮೊದಲೇ ತಿಳ್ಕೊಳ್ತಕ್ಕಂಥದ್ದು ಅಥವಾ ಒಂದೆರಡು ಅವರ್ ಮೂರು ಅವರ್ ಆದಮೇಲೆ ಏನಾಗುತ್ತೆ ಅಂತ ಮೊದಲೇ ತಿಳ್ಕೊಳ್ತಕ್ಕಂಥದ್ದು ನೋ ನನಗಂತೂ ಇಲ್ಲ ರೈಟ್ ಸೊ ಸ್ನೇಹಿತರೆ ಹೀಗಿರಬೇಕಾದ್ರೆ ನಾವು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಬೇಕು ಪ್ರತಿ ದಿವಸನೂ ನಿಮಗೆ ಟ್ರೆಂಡಿಂಗ್ ಬರೋದಿಲ್ಲ ಮಾರ್ಕೆಟು ಬೈ ಮಾಡಿದ್ರೆ ಸೆಲ್ಲಿಗೆ ಸ್ಟಾಪ್ಲಾಸ್ ಇಟ್ಟಾಗುತ್ತೆ ಸೆಲ್ ಇಟ್ಟರೆ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ ಬೈ ಇಡ್ತೀರಾ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ ಸೆಲ್ ಇಡ್ತೀರಾ ಸ್ಟಾಪ್ಲಾಸ್ ಇಟ್ಟಾಗುತ್ತೆ ಹೀಗೆ ಮಾಡ್ತಾ ಮಾಡ್ತಾ ನಿಮ್ಮ ಅಕೌಂಟೇ ಬ್ಲೋಕ್ ಐ ಮೀನ್ ಬ್ಲೋ ಆಗಿ ಹೋಗುತ್ತೆ ರೈಟ್ ದಿಸ್ ಯೂಜ್ವಲಿ ಹ್ಯಾಪನ್ಸ್ ವಿತ್ ಎವ್ರಿ ಟ್ರೇಡರ್ ಇದು ನನ್ನ ಜೊತೆಗೆ ಇನಿಷಿಯಲಾಗಿ ಆಗಿದೆ ನಾನು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಒಪ್ಕೊಳ್ಳೋದ್ರಲ್ಲಿ ನನಗೆ ಯಾವುದೇ ರೀತಿಯಾದಂತಹ ನಾಚಿಕೆ ಇಲ್ಲ ಕಾರಣ ಏನು ಅದರಿಂದನೇ ನಾನು ಕಲಿತಿರ್ತಕ್ಕಂಥದ್ದು ಅಲ್ವಾ ನನ್ನ ಲೈಫಲ್ಲೂ ಇದಾಗಿದೆ ಸೊ ಅದಕ್ಕೆ ಹೇಳೋದು ಸೆಟ್ ಅ ರೂಲ್ ವೆನ್ ಟು ಸ್ಟಾಪ್ ಎಷ್ಟು ಟ್ರೇಡ್ಗಳಾದ ಮೇಲೆ ನೀವು ಸ್ಟಾಪ್ ಮಾಡಬೇಕು ಅಂತ ನೀವು ರೂಲ್ ಮಾಡಿಕೊಂಡಿರಬೇಕು ಇನ್ನು ಎರಡನೆಯ ಒಂದು ಸ್ಟೆಪ್ ಏನು ಅಂತ ಹೇಳಿದ್ರೆ ಸೆಕೆಂಡ್ ಟ್ರೇಡ್ ನಾನು ತಗೋಬೇಕಾ ಬೇಡ್ವಾ ಇದನ್ನು ಪ್ಲ್ಯಾನಿನ ಪ್ರಕಾರ ನೀವು ಆಲೋಚನೆಯನ್ನು ಮಾಡಿ ತಗೋಬೇಕು ನೋಡಿ ಒಬ್ಬೊಬ್ಬರ ರಿಸ್ಟು ರಿವಾರ್ಡು ಬೇರೆ ಥರ ಇರುತ್ತೆ ಸೊ ನಮ್ಮ ರಿಸ್ಟು ರಿವಾರ್ಡಿನ ಪ್ರಕಾರ ನಾವು ಕೆಲವೊಂದು ಸ್ಟ್ರಾಟಜೀಸಲ್ಲಿ ಸೆಕೆಂಡ್ ಟ್ರೇಡನ್ನು ತೊಗೊತೀವಿ ಕೆಲವೊಂದರಲ್ಲಿ ತೊಗೊಳೋದಿಲ್ಲ ಇಫ್ ಮೊದಲನೇ ಟ್ರೇಡಲ್ಲಿ ಪ್ರಾಫಿಟ್ ಬಂತು ಅಂದರೆ ಇನ್ನು ಕೆಲವೊಂದು ಸ್ಟ್ರಾಟಜಿಯ ಪ್ರಕಾರ ನಾವು ಡೈಲಿ ಒಂದೇ ಟ್ರೇಡನ್ನು ತಗೊಳ್ತಕ್ಕಂಥದ್ದು ಸೊ ಇದು ಸ್ಟ್ರಾಟಜಿ ವೈಸ್ ಡಿಪೆಂಡ್ ಆಗುತ್ತೆ ಸೊ ನಿಮ್ಮ ಟ್ರೇಡಿಂಗ್ ಪ್ಲ್ಯಾ ಅದಕ್ಕೆ ಹೇಳಿದ್ದು ನಾನು ಪ್ಲ್ಯಾನ್ ಬಿಫೋರ್ ಯು ಟ್ರೇಡ್ ಆರ್ ಟ್ರೇಡ್ ಇನ್ ಯುವರ್ ಮೈಂಡ್ ಬಿಫೋರ್ ಯು ಆ್ಯಕ್ಚುಲಿ ಟ್ರೇಡ್ ಇನ್ ದ ಮಾರ್ಕೆಟ್ ಅಂತ ನೀವು ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ನೀವು ಮೊದಲೇ ಟ್ರೇಡನ್ನು ಮಾಡಿರಬೇಕು ನಿಮ್ಮ ಮೈಂಡಲ್ಲಿ ನಾನಿವತ್ತು ಇಷ್ಟೇ ಟ್ರೇಡನ್ನು ಮಾಡ್ತೀನಿ ಎರಡು ಮೂರು ಒಂದು ಮೊದಲೇ ನೀವು ಪ್ರೀ ಡಿಫೈನ್ಡ್ ಆಗಿರಬೇಕು ಯಾಕೆ ಅಂತ ಹೇಳಿದ್ರೆ ಮೊದಲನೇ ಟ್ರೇಡಲ್ಲಿ ಲಾಭ ಆಯಿತು ಅಂತ ಹೇಳಿದ್ರೆ ಎರಡನೇ ಟ್ರೇಡ್ ತೊಗೊತೀರಾ ಓಕೆ ಅದರಲ್ಲೂ ಲಾಭ ಆಯಿತು ಅಂದರೆ ಓಕೆ ಇನ್ನು ಮುಂದೆ ನಿಮಗೆ ವಾರ್ನಿಂಗ್ ಸೈನ್ ಆಗ್ತಲೇ ಇರಬೇಕು ಮುಂದೆ ನಿಮ್ಮ ಟ್ರೇಡ್ ತೊಗೊತೀನಿ ಅಂತ ಹೇಳಿದ್ರೆ ನಿಮಗೆ ಬ್ರೈನಲ್ಲಿ ವಾರ್ನಿಂಗ್ ಬರ್ತಾ ಇರಬೇಕು ಏನಂತ ಆಲ್ರೆಡಿ ಎರಡು ಮೂರು ಟ್ರೇಡ್ ಆಗಿದೆ ಈಸ್ ಇಟ್ ನೆಸಸರಿ ಟು ಟೇಕ್ ಇದನ್ನು ತೊಗೊಳೋದಕ್ಕೆ ಅನವಶ್ಯಕವಾಗಿ ಇದನ್ನು ತೊಗೊಳೋದಕ್ಕೆ ಸರಿಯಾಗಿದೆಯಾ ಅಥವಾ ನಾನು ಇದನ್ನು ತಗೊಳ್ಳಲೇಬೇಕಾ ಅಂತ ನಿಮ್ಮ ಒಂದು ಟ್ರೇಡಿಂಗ್ ಸಿಸ್ಟಮ್ ನಿಮ್ಮ ಒಂದು ಟ್ರೇಡಿಂಗ್ ಪ್ಲ್ಯಾನಿನ ಪ್ರಕಾರ ನೀವು ಆಲೋಚನೆಯನ್ನು ಮಾಡಲೇಬೇಕಾದಂತಹ ಒಂದು ಸಮಯ ಇಲ್ಲಾಂದರೆ ಏನಾಗುತ್ತೆ ನಂಬರ್ ಆಫ್ ಟ್ರೇಡ್ಸ್ ಜಾಸ್ತಿ ಆಗುತ್ತೆ ನಾವು ಸ್ಟಾಪ್ ಲೋಸಸ್ ಕೊಡೋದು ಜಾಸ್ತಿ ಆಗುತ್ತೆ ಮಾರ್ಕೆಟ್ ಫ್ಲಾಟ್ ಇದ್ದಾಗ ಯಾವುದೇ ಡೈರೆಕ್ಷನಲ್ಲಿ ದುಡ್ಡು ಬರಲ್ಲ ಈವನ್ ಇನ್ಕ್ಲೂಡಿಂಗ್ ಸ್ಕ್ಯಾಲ್ಪರ್ಸ್ದು ಕೆಲವೊಂದು ಟೈಮಲ್ಲಿ ಏನಾಗುತ್ತಾ ಇರುತ್ತೆ ಲಾಸ್ ಮೇಕಿಂಗ್ ಡೇಸ್ ಇದ್ದೇ ಇರುತ್ತೆ ಸ್ನೇಹಿತರೆ ಲಾಸ್ ಇಲ್ದಲೇ ಇರ್ತಕ್ಕಂಥ ಟ್ರೇಡರಿನ ಡೇ ಇರಲ್ಲ ಲಾಸು ಒಂದಿಲ್ಲ ಒಂದು ಟೈಮಲ್ಲಿ ಲಾಸಿಸ್ ಇದ್ದೇ ಇರುತ್ತೆ ಯಾರಾದರೂ ಹೇಳಿದ್ರೆ ನನ್ನ ಅಕೌಂಟಲ್ಲಿ ಲಾಸ್ ಇಲ್ಲ ಅಂತ ಹೇಳಿದ್ರೆ ಹೀ ಇಸ್ ಲೈಂಕ್ ಟು ಯು ಲಾಸಸ್ ಇದ್ದೇ ಇರುತ್ತೆ ನಾನು ಯಾವುದೇ ಕಾರಣಕ್ಕೂ ಬ್ರೇಕ್ ಇಲ್ದಲೆ ಬ್ರೇಕ್ ಹೊಡಿದಲೇ ನಾನು ಬೈಕ್ ಓಡಿಸೋಕ್ಕಾಗುವುದಿಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಅದೇ ರೀತಿಯಾಗಿ ನನ್ನ ಅಕೌಂಟು ಗ್ರೀನಲ್ಲೇ ಇರುತ್ತೆ ಡೈಲಿ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ದೇರ್ ವಿಲ್ ಬಿ ಸರ್ಟನ್ ಡೇಸ್ ವೇರ್ ಯು ಹ್ಯಾವ್ ಟು ಕ್ಲೋಸ್ ಯುವರ್ ಅಕೌಂಟ್ ಇನ್ ರೆಡ್ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಅಕೌಂಟನ್ನು ನೀವು ರೆಡ್ಡಲ್ಲಿ ಕ್ಲೋಸ್ ಮಾಡಬೇಕಾಗತ್ತೆ ಯಾಕೆ ಆವತ್ತಿನ ದಿವಸ ನಮ್ಮ ಮೈಂಡ್ಸೆಟ್ ಸರಿ ಇಲ್ಲದೇ ಇರ್ಬೋದು ಅಥವಾ ಮಾರ್ಕೆಟು ಸರಿ ಇಲ್ಲದೇ ಇರ್ಬೋದು ಯಾವುದ್ರಲ್ಲಾದರೂ ಒಂದರಲ್ಲಿ ನಮಗೆ ಕೊಡ್ತಾ ಇದೆ ಏನು ಮಾಡಬೇಕು ಸ್ನೇಹಿತರೆ ಸುಮ್ಮನೆ ಎಗ್ಸೆಟ್ ಆಗಿಬಿಡ್ಬೇಕು ಅಲ್ಲಿಂದ ನೋಡಿ ಕೆಲವೊಂದು ಟೈಮಲ್ಲಿ ಮಾರ್ಕೆಟ್ ಚೆನ್ನಾಗಿರುತ್ತೆ ಬೆಳಗ್ಗೆ ಅದು ಮೂಡ್ ಸರಿ ಇರೋಲ್ಲ ಬೆಳಗ್ಗೆ ಹೊಟ್ಟೆಸ್ತಿರುತ್ತೆ ತಿಂಡಿ ಬೇಗ ಆಗಿರೋಲ್ಲ ಒಂದು ಕಾರಣ ಟ್ರಾಫಿಕ್ ಜಾಸ್ತಿ ಇರುತ್ತೆ ಎರಡನೇ ಕಾರಣ ಹೀಗೆ ಕಾರಣಗಳು ಇರುತ್ತೆ ಸೊ ನನ್ನ ಮೈಂಡ್ಸೆಟ್ ಸರಿ ಇಲ್ಲ ಅಥವಾ ನನಗೆ ಅವತ್ತಿನ ಟ್ರೇಡ್ ಸೆಟ್ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಬೆಟರ್ ಟು ವೈಂಡ್ ಅಪ್ ದ ಡೇ ರೈಟ್ ಇಟ್ಸ್ ಬೆಟರ್ ಟು ವೈಂಡ್ ಅಪ್ ದ ಡೇ ಅದಕ್ಕೆ ಹೇಳೋದು ಸ್ನೇಹಿತರೆ ಪ್ಲ್ಯಾನ್ ಯೋರ್ ಟ್ರೇಡ್ಸ್ ಬಿಫೋರ್ ಯು ಅಥವಾ ಟ್ರೇಡ್ ಯೋರ್ ಟ್ರೇಡ್ ಟ್ರೇಡ್ ಇನ್ ಯೋರ್ ಮೈಂಡ್ ಬಿಫೋರ್ ಯು ಟ್ರೇಡ್ ಇನ್ ಯುವರ್ ಆ್ಯಕ್ಚುಯಲ್ ಅಕೌಂಟ್ ನೀವು ನಿಜವಾದ ಅಕೌಂಟಲ್ಲಿ ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮನಸ್ಸಿನಲ್ಲಿ ಅಥವಾ ನಿಮ್ಮ ಒಂದು ಯೋಚನಾ ಶಕ್ತಿಯಲ್ಲಿ ನೀವು ಟ್ರೇಡ್ ಮಾಡಿರಬೇಕು ಅಂದರೆ ಅದರ ಒಂದು ಪೂರ್ತಿ ಬ್ಲೂ ಪ್ರಿಂಟ್ ಇರಬೇಕು ನಿಮ್ಮ ಹತ್ರ ಇವತ್ತು ಯಾವ ರೀತಿ ಟ್ರೇಡ್ ಮಾಡ್ತೀನಿ ರೈಟ್ ಆಮೇಲೆ ಒಂದು ದಿವಸ ಒಂದು ಸ್ಟ್ರಾಟರ್ಜಿ ಇನ್ನೊಂದು ದಿವಸ ಇನ್ನೊಂದು ಸ್ಟ್ರಾಟರ್ಜಿ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ಸೊ ಮೊಟ್ಟ ಮೊದಲನೇದಾಗಿ ನೀವು ನಿಮಗೆ ಯಾವ ಸ್ಟ್ರಾಟರ್ಜಿ ಸೂಟ್ ಆಗುತ್ತೆ ನಿಮ್ಮ ಪರ್ಸ್ನಾಲ್ಟಿ ಏನು ಅದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳ್ರಿ ಸ್ನೇಹಿತರೆ ನಿಮ್ಮ ಪರ್ಸ್ನಾಲ್ಟಿ ಏನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಲರ್ನಿಂಗಿನ ಬಗ್ಗೆ ಸಮಯವನ್ನು ತೆಗೆದಿಡಿ ನೋಡಿ ಮಾರ್ಕೆಟಲ್ಲಿ ಎರಡು ಮೂರು ಸ್ಟಾಪ್ಲಾಸ್ ಇಟ್ಟಾಯಿತು ಅಂತ ಹೇಳಿದ್ರೆ ನಿಮಗೆ ಒಂದು ಐದು ಸಾವಿರ ಡಿಪೆಂಡಿಂಗ್ ಆನ್ ದ ಕ್ಯಾಪಿಟಲ್ ಆಫ್ ದ ಅಕೌಂಟ್ ಕ್ಯಾಪಿಟಲ್ ಟ್ರೇಡಿಂಗ್ ಅಕೌಂಟಲ್ಲಿ ಇರ್ತಕ್ಕಂಥ ಕ್ಯಾಪಿಟಲಿನ ಆಧಾರದ ಮೇಲೆ ಅಥವಾ ನೀವು ಟ್ರೇಡ್ಸ್ಗಳ ಸೈಜಿನ ಆಧಾರದ ಮೇಲೆ ಕೆಲವರಿಗೆ ಐದುನೂರು ರೂಪಾಯಿ ಸ್ಟಾಪ್ ಲಾಸ್ ಆಗ್ತಿರ್ಬೋದು ಕೆಲವರಿಗೆ ಸಾವಿರ ರೂಪಾಯಿ ಸ್ಟಾಪ್ ಲಾಸ್ ಆಗ್ತಿರ್ಬೋದು ಕೆಲವೊಬ್ರಿಗೆ ಐದು ಸಾವಿರ ಆಗ್ತಿರ್ಬೋದು ರೈಟ್ ಸೊ ಸ್ನೇಹಿತರೆ ಮಾರ್ಕೆಟಿನಲ್ಲಿ ಪದೇ ಪದೇ ಕಳ್ಕೊಳ್ಳೋದಕ್ಕಿಂತ ಕಲ್ತ್ ಮಾಡೋದು ತುಂಬ ಉತ್ತಮ ಕಲ್ತ್ ಮಾಡೋದು ತುಂಬ ಉತ್ತಮ ನೋಡಿ ಸುಮಾರು ಜನ ಕಲಿಸ್ತಾ ಇದ್ದಾರೆ ಎಸ್ ಐ ಅಂಡರ್ಸ್ಟ್ಯಾಂಡ್ ಕೆಲವೊಂದು ಕಡೆ ಆಫ್ಲೈನ್ ಕ್ಲಾಸಸ್ ಇದೆ ಕೆಲವೊಂದು ಕಡೆ ಆನ್ಲೈನ್ ಕ್ಲಾಸಸ್ ಇದೆ ಸೊ ಕೆಲವೊಬ್ಬರು ಜಿನ್ಯೂನಾಗಿ ಹೇಳ್ತಾ ಇರ್ತಾರೆ ಅನುಭವಗಳನ್ನು ಹೇಳಿರ್ತೀರ ಬಟ್ ಸ್ನೇಹಿತರೆ ಆಫ್ಲೈನ್ ಕ್ಲಾಸಸ್ ಆದರೂ ಆಗಲಿ ಆನ್ಲೈನ್ ಕ್ಲಾಸಸ್ ಆದರೂ ಆಗಲಿ ದಯವಿಟ್ಟು ನಿಮಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಮಾಡಿ ಕಲೀರಿ ಕಲ್ತುಬಿಟ್ಟು ಮಾಡಿ ಸರ್ ನೀವು ಆಫರ್ ಮಾಡ್ತೀರ ಕ್ಲಾಸಸ್ಸು ಎಸ್ ನಾವು ಆಫರ್ ಮಾಡ್ತೀವಿ ಕ್ಲಾಸಸ್ನ ನಾವು ಕ್ಲಾಸಸ್ ಹೇಳಿಕೊಡ್ತೀವಿ ನಮ್ಮದು ಸುಮಾರು ರೀತಿಯಾದಂತಹ ಕೋರ್ಸಸ್ ಇದೆ ರೈಟ್ ಸೊ ನೀವೇನಾದರೂ ಕಲಿಯೋದಕ್ಕೆ ಆಸಕ್ತಿ ಇದ್ದರೆ ನಮ್ಮ ಒಂದು ಫಿಫ್ಟೀನ್ ಡೇಸಿನ ಕೋರ್ಸ್ ಇದೆ ಸೊ ಇದು ಒಂದು ಡೀಸೆಂಟ್ ಕೋರ್ಸು ಸೊ ಇದರಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಇದು ಹದಿನೈದು ದಿವಸದ ಒಂದು ಆನ್ಲೈನ್ ಸೆಷನ್ ಇರುತ್ತೆ ಹದಿನೈದು ದಿವಸದ ಒಂದು ಆನ್ಲೈನ್ ಸೆಷನ್ ಇರುತ್ತೆ ಸೊ ಇನ್ಸ್ಟಿಟ್ಯೂಟಿಗೆ ಬಂದು ಕಲಿತಕ್ಕಂಥವ್ರು ಬರಬಹುದು ಸರ್ ನಾನು ಚನ್ನಪಟ್ಟಣದಲ್ಲಿದ್ದೀನಿ ಸರ್ ನಾನು ಗುಲ್ಬರ್ಗದಲ್ಲಿದ್ದೀನಿ ಸರ್ ನಾನು ರಾಯಚೂರಲ್ಲಿದ್ದೀನಿ ಸರ್ ನಾನು ಹೈದರಾಬಾದಲ್ಲಿದ್ದೀನಿ ನೋ ಪ್ರಾಬ್ಲಮ್ಸ್ ಸ್ನೇಹಿತರೆ ಮಾರ್ಕೆಟಿಗೆ ಬರುವಂತಹವರೆಲ್ಲರೂ ಸ್ವಲ್ಪ ಹೆಚ್ಚು ಕಡಿಮೆ ಕಮಿಟ್ಮೆಂಟ್ ಇರ್ತಕ್ಕಂಥವ್ರೆ ಮಾರ್ಕೆಟಲ್ಲಿ ಬರುವಂಥವ್ರು ಸ್ವಲ್ಪ ಹೆಚ್ಚು ಕಡಿಮೆ ಕಮಿಟ್ಮೆಂಟ್ ಇರ್ತಕ್ಕಂಥವ್ರೆ ಸೊ ಹಂಗಂತೇಳ್ಬಿಟ್ಟು ನಾವು ರೆಕಾರ್ಡೆಡ್ ಸೆಷನ್ಸನ್ನು ಇಡೋದಿಲ್ಲ ಆನ್ಲೈನ್ ಕ್ಲಾಸಸ್ ಆಯಿತು ಅಂತ ಹೇಳಿದ್ರು ಅದು ಡೈರೆಕ್ಟ್ ಲೈವ್ ಕ್ಲಾಸಸ್ ಇರುತ್ತೆ ಡೈರೆಕ್ಟಾಗಿ ಲೈವ್ ಕ್ಲಾಸಸ್ ಇರುತ್ತೆ ಇದರೊಂದು ಗೂಗಲ್ ಮೀಟ್ ಅವರೊಂದು ಝೂಮ್ ಮೀಟಿಂಗ್ ವೆಬಿನಾರ್ ಅಲ್ಲ ಗೂಗಲ್ ಮೀಟ್ ಅಂದರೆ ನೀವು ಅನ್ಮ್ಯೂಟ್ ಮಾಡಿಕೊಂಡು ಮಾತಾಡ್ಬೋದು ನಿಮಗೇನಾದರೂ ಡೌಟ್ಸ್ ಕ್ವಶನ್ಸ್ ಇತ್ತು ಅಂತ ಹೇಳಿದ್ರೆ ಅವಾಗಿಂದ ಆವಾಗಲೇ ಇವಾಗ ನಾವು ಕ್ಲಾಸ್ ರೂಮಲ್ಲಿ ಹೆಂಗೆ ಮಾತಾಡ್ತೀವಲ್ಲ ಅದೇ ರೀತಿಯಾಗಿ ನೀವು ನಮ್ಮ ಜೊತೆಯಲ್ಲಿ ಮಾತನಾಡಬಹುದು ಬೇರೆ ಹುಡುಗರ ಜೊತೆಗಳಲ್ಲೂ ಮಾತನಾಡಬಹುದು ರೈಟ್ ಇದು ಆನ್ಲೈನ್ ಲೈವ್ ಕ್ಲಾಸಸ್ಸು ನಾವು ಪ್ರೊವೈಡ್ ಮಾಡೋದು ಲೈವ್ ಕ್ಲಾಸಸ್ಸು ಇದು ಯಾವುದೇ ರೀತಿಯಾದಂಥ ರೆಕಾರ್ಡೆಡ್ ಕ್ಲಾಸಸ್ ಅಲ್ಲ ಸೊ ಏನೇನು ಬರುತ್ತೆ ಇದರಲ್ಲಿ ಈ ಕ್ಲಾಸಸಲ್ಲಿ ಅಂತ ಹೇಳಿದ್ರೆ ಚಾರ್ಟ್ ರೀಡಿಂಗನ್ನು ಬರುತ್ತೆ ಅಂದರೆ ನೋಡಿ ಸುಮಾರು ಜನರಿಗೆ ಚಾರ್ಟ್ ಅಂತ ಹೇಳಿದ ತಕ್ಷಣವೇ ಲೈನ್ ಚಾರ್ಟು ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಎರಡು ಚಾರ್ಟ್ ಗೊತ್ತಿರುತ್ತೆ ಅಥವಾ ಇನ್ನು ಕೆಲವೊಬ್ಬರಿಗೆ ಐಕೆನ್ ಕ್ಯಾಂಡಲ್ಸ್ ಗೊತ್ತಿರುತ್ತೆ ಇನ್ನು ಬೇರೆ ಬೇರೆ ರೀತಿಯಾದಂತಹ ಚಾರ್ಟಿಂಗ್ ಮೆಥಡ್ಸ್ಗಳಿದೆ ದೇ ಆರ್ ರಿಯಲಿ ಪವರ್ಫುಲ್ ದೇ ಆರ್ ರಿಯಲಿ ಹೆಲ್ಪ್ಫುಲ್ ಸೊ ಆ ರೀತಿಯಾದಂಥ ಚಾರ್ಟಿಂಗ್ ಮೆಥಡ್ಸ್ಗಳು ಯಾವುದ್ಯಾವ್ದು ಇದೆ ರೆಂಕೋ ಚಾರ್ಟನ್ನು ಹೆಂಗೆ ಟ್ರೇಡ್ ಮಾಡ್ತೀವಿ ಹಾಂ ಸೊ ಪಾಯಿಂಟ್ ಆ್ಯಂಡ್ ಫಿಗರನ್ನು ಹೆಂಗೆ ಟ್ರೇಡ್ ಮಾಡ್ತೀವಿ ಐಕ್ಯನಾಶಿನ ಹೆಂಗೆ ಟ್ರೇಡ್ ಮಾಡ್ತೀವಿ ಕಾಗಿ ಚಾರ್ಟನ್ನು ಹೆಂಗೆ ಟ್ರೇಡ್ ಮಾಡ್ತೀವಿ ಲೈನ್ ಚಾರ್ಟನ್ನು ಹೆಂಗೆ ಟ್ರೇಡ್ ಮಾಡ್ತೀವಿ ಯಾವ ಟೈಮಲ್ಲಿ ಲೈನ್ ಚಾರ್ಟನ್ನ ಯೂಸ್ ಮಾಡಬೇಕು ಇವೆಲ್ಲವನ್ನೂ ಸಹ ಕ್ಲಾಸಸಲ್ಲಿ ನಾವು ಕಲಿತೀವಿ ಇದ ಅಲ್ಲದಲ್ಲೇ ಸ್ಕ್ಯಾಲ್ಪಿಂಗ್ ಸ್ಟ್ರಾಟಜೀಸ್ಗಳನ್ನು ಕಲಿತೀವಿ ನೋಡಿ ಸ್ಕ್ಯಾಲ್ಪಿಂಗ್ ಸ್ಟ್ರಾಟಜೀಸ್ ಅಂತ ಹೇಳಿದ್ರೆ ಒಂದು ಐವತ್ತರವತ್ತುಕ್ಕಿಂತ ಜಾಸ್ತಿ ಸ್ಕ್ಯಾಲ್ಪಿಂಗ್ ಸ್ಟ್ರಾಟಜೀಸ್ಗಳು ಇರುತ್ತೆ ಸೊ ನೀವು ಇಲ್ಲಿ ನಾಲ್ಕು ಸ್ಟ್ರಾಟಜೀಸ್ಗಳನ್ನು ಕಲಿತೀರಾ ಈ ಒಂದು ಪರ್ಟಿಕ್ಯುಲರ್ ಕೋರ್ಸಲ್ಲಿ ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟರ್ಜಿಸನ್ನ ಕಲಿತೀರಾ ಆಪ್ಷನ್ಸ್ ಗ್ರೀಕ್ಸನ್ನ ಕಲಿತೀರಾ ಆಪ್ಷನ್ ಗ್ರೀಕ್ಸ್ನೂ ಸಹ ಕಲಿತೀರಾ ಸ್ನೇಹಿತರೆ ಡೆಲ್ಟಾ ಅಂದ್ರೇನು ವೇಗ ಅಂದ್ರೇನೋ ಗಾಮ ಅಂದ್ರೇನು ತೀಟ ಅಂದ್ರೇನು ಹೆಂಗೆ ವರ್ಕ್ ಆಗುತ್ತೆ ಇದನ್ನು ಸಹ ಕಲಿತೀರಾ ಕಾಲ್ ಕ್ಯಾಲ್ಕುಲೇಷನ್ಸ್ ಅಂದರೆ ಏನು ಹೆಂಗೆ ವರ್ಕ್ ಆಗುತ್ತೆ ಅದನ್ನು ಕಲಿತೀರ ರೈಟ್ ಆರ್ಬಿಟ್ರಾಜ್ ಟ್ರೇಡಿಂಗ್ ಅಂದರೆ ಏನು ಆರ್ಬಿಟ್ರಾಜ್ ಟ್ರೇಡಿಂಗ್ ಅಂದರೆ ಏನು ಅದನ್ನು ಬೇಸಿಕ್ಸ್ ಆಫ್ ಆರ್ಬಿಟ್ರಾಜ್ ಟ್ರೇಡಿಂಗ್ ಬೇಸಿಕ್ಸ್ ಆಫ್ ಹೆಡ್ಜ್ ಟ್ರೇಡಿಂಗ್ ಹೆಡ್ಜಿಂಗ್ ಟೆಕ್ನಿಕ್ಸ್ ಏನೇನು ಬರುತ್ತೆ ಆ ಬೇಸಿಕ್ಸ್ ಆಫ್ ಹೆಡ್ಜಿಂಗ್ ಇವೆಲ್ಲವನ್ನೂ ಕಲಿತೀರ ಸ್ನೇಹಿತರೆ ಅಲ್ಲದೇನೆ ನಿಮಗೆ ಲೈವ್ ಮಾರ್ಕೆಟಲ್ಲಿ ನಿಮಗೆ ನೀವು ಬರೋದೇನಕ್ಕೆ ಕ್ಲಾಸಸ್ ಅಟೆಂಡ್ ಆಗೋದೇನಕ್ಕೆ ಲೈವ್ ಮಾರ್ಕೆಟಲ್ಲಿ ನಿಮಗೆ ಒಂದು ಕ್ಲಾರಿಟಿ ಸಿಗಬೇಕು ಅಂತ ಎಸ್ ನೋ ಮೇ ಬಿ ಓಕೆ ಸೊ ಲೈವ್ ಮಾರ್ಕೆಟಲ್ಲಿ ನಿಮ್ಮ ಕ್ವಶನ್ಸನ್ನ ಆನ್ಸರ್ ಮಾಡೋದಕ್ಕೆ ನಾವು ಲೈವ್ ಆಗಿ ಅವೈಲೇಬಲ್ ಇರ್ತೀವಿ ಸೊ ನಿಮ್ಗಾದ್ಗೆ ನಿಮಗೆ ಆದಂಥ ಒಂದು ಲಿಂಕನ್ನು ಶೇರ್ ಮಾಡಲಾಗತ್ತೆ ಲಿಂಕಿಗೆ ಕನೆಕ್ಟ್ ಮಾಡ್ತೀರಾ ಅವೈಲೇಬಲ್ ಇರ್ತೀವಿ ಸೊ ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡ್ಕೋತೀರಾ ರೈಟ್ ನಿಮ್ದೇನೇ ಪ್ರಶ್ನೆಗಳಿದ್ದರೆ ಅದಕ್ಕೆ ಉತ್ತರವನ್ನು ಕಂಡುಕೊಳ್ತೀರಾ ಅಥವಾ ಕೆಲವೊಂದು ಟೈಮಲ್ಲಿ ಅಸಿಸ್ಟೆನ್ಸ್ ಬೇಕಾಗತ್ತೆ ಅಸಿಸ್ಟೆನ್ಸ್ ಅಂತ ಹೇಳಿದ್ರೆ ಸುಮಾರು ರೀತಿಯಾದಂಥದ್ದು ಬರುತ್ತೆ ಲೈಕ್ ಸರ್ ನನ್ನ ಪ್ಲ್ಯಾಟ್ಫಾರ್ಮ್ ನನ್ನ ಟ್ರೇಡಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಥವಾ ಸರ್ ಏನಾದರೂ ಇಶ್ಯೂಸ್ ಇದೆಯಾ ರೈಟ್ ಅದು ಇರಬಹುದು ಅಥವಾ ಸರ್ ನಾನು ಟ್ರೇಡನ್ನು ತೊಗೊಂಡಿದ್ದೆ ಬಟ್ ನನ್ನ ಟ್ರೇಡ್ ಟ್ರಿಗರ್ ಆಗ್ತಾಯಿಲ್ಲ ಎಕ್ಸಿಟ್ ಆಗ್ತಾಯಿಲ್ಲ ಇನ್ನೂ ಹಲವಾರು ರೀತಿಯಾದಂತಹ ಒಂದು ಬೆನಿಫಿಟ್ಸು ನಿಮಗೆ ಲೈವ್ ಮಾರ್ಕೆಟ್ನಲ್ಲೇ ಸಿಗುತ್ತೆ ಅಂದರೆ ನೀವು ಆ್ಯಕ್ಚುಲಿ ಇನ್ ಹೌಸ್ ಬಂದಾಗ ನಿಮಗೆ ಯಾವ ರೀತಿಯಾದಂತಹ ಸಪೋರ್ಟು ಇರಬೇಕಲ್ಲ ಸೊ ಅದೇ ರೀತಿಯಾದಂತಹ ಸಪೋರ್ಟು ನಿಮಗಿಲ್ಲಿ ಸಿಗತ್ತೆ ರೈಟ್ ಸೊ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಂಬರ್ ಇದೆ ಕರೆ ಮಾಡಿ ಸೊ ನಿಮ್ಮ ಡೌಟ್ಸ್ ಏನಿದ್ರು ಕ್ಲಾರಿಫೈ ಮಾಡ್ಕೊಳ್ಳಿ ರೈಟ್ ಸೊ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ನೀವು ಡೀಟೇಲ್ಸ್ಗಳನ್ನು ಕಲೆಕ್ಟ್ ಮಾಡಬಹುದು ಅಥವಾ ಸ್ನೇಹಿತರೆ ಇಲ್ಲಿ ಒಂದು ನಿಮಿಷ ನಾನು ಸೋಷಲ್ಸ್ಗಳನ್ನು ಆನ್ ಮಾಡ್ತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ವಾಟ್ಸಾಪಿನ ನಂಬರ್ ಇದೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ ಸೊ ನಿಮ್ದು ಏನೇ ಡೌಟ್ಸು ಕ್ವೆಶನ್ಸ್ ಇತ್ತು ಅಂತ ಹೇಳಿದ್ರು ನೀವು ಮೆಸೇಜ್ ಮುಖಾಂತರ ಮಾತಾಡ್ಕೊಳ್ಳಿ ಅಥವಾ ಕಾಲ್ ಬ್ಯಾಕ್ನ ಅರೇಂಜ್ ಮಾಡ್ತೀವಿ ರೈಟ್ ಸೊ ಸ್ನೇಹಿತರೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಹೊಸ ಬ್ಯಾಚಸ್ ಶುರುವಾಗ್ತಾ ಇದೆ ಸೊ ವೀಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿರಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ನಿಮ್ಮ ಕೊಲೀಗ್ಸ್ ಆಗಿರಲಿ ಅಥವಾ ನಿಮಗೆ ಗೊತ್ತಿರ್ತಕ್ಕಂಥ ಯಾರಾದರೂ ಟ್ರೇಡರ್ ಇದ್ದರೆ ಅವ್ರ ಜೊತೆಲಿ ವೀಡಿಯೋನ ಹಂಚ್ಕೊಳ್ಳಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ